ಜೆಡಿಎಸ್ ಟಾರ್ಗೆಟ್ ಮಾಡಿದ ಅಮಿತ್ ಶಾ ಕಾಂಗ್ರೆಸ್ನಲ್ಲಿ ಸೈಲೆಂಟ್ ಆದ ಚಾಮರಾಜಪೇಟೆ ಬಾದ್ಶಾ ದಳದ ಅಭ್ಯರ್ಥಿಗಳಿಗೆ ಬೀಳುತ್ತಾ ಮುಸ್ಲಿಂ ಮತ ಎಸ್ ಅಮಿತ್ ಶಾ ಅವರು ಬಂದು ನಮ್ಮ ಮೊದಲ ಶತ್ರು ಜೆಡಿಎಸ್ ಎರಡನೇದು ಕಾಂಗ್ರೆಸ್ ಅನ್ನೋದ್ರ ಮೂಲಕ ಎಸ್ಗೆ ಒಂದು ರೀತಿಯ ಒಳ ಮೈತ್ರಿಯ ಹೊಡತಾ ಇದ್ರೆ ಮತ್ತೊಂದು ರೀತಿಯ ಬೂಸ್ ಕೊಟ್ಟಂಗಾಗಿದೆ ಆಗಿದೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಜೆ ಡಿ ಎಸ್ ಹಾಗೆ ಬಿಜೆಪಿ ಒಂದಷ್ಟು ಅಡ್ಜಸ್ಟ್ಮೆಂಟ್ ರಾಜಕಾರಣವನ್ನು ಮಾಡಿದ್ರು ಅದು ಗೊತ್ತಿರೋ ವಿಚಾರ ಇದೀಗ ಅಮಿತ್ ಶಾ ನೇರವಾಗಿ ಜೆಡಿಎಸ್ ನ ಟಾರ್ಗೆಟ್ ಮಾಡಿದ್ದಾರೆ ಎಲ್ರಿಗೂ ಮೇಲ್ನೋಟಕ್ಕೆ ಇದು ಎಸ್ಗೆ ಒಂದು ಸ್ವಲ್ಪ ಒಡ್ತಾ ಅನ್ಸಾ ಇದ್ರು ಸಹ ಒಳಗೊಳಗೆ ಜೆಡಿಎಸ್ ಏನಾಗಿತ್ತು ಜೆಡಿಎಸ್ ಎಸ್ ಬಿ ಟಿಮ್ ಅಂತ ಅವ್ರನ್ನ ಕರೆದು 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 ಅಲ್ಪಸಂಖ್ಯಾತ ಮತಗಳು ದೂರ ಆಗಿತ್ತು ಜೆಡಿಎಸ್ ಇಂದ ಇದೀಗ ಅಮಿತ್ ಶಾ ನೇರವಾಗಿ ಜೆಡಿಎಸ್ ನ ಟಾರ್ಗೆಟ್ ಮಾಡ್ತಿರೋ ಕಾರಣ ದೂರ ಆಗಿರ್ತಕ್ಕಂಥ ಅಲ್ಪಸಂಖ್ಯಾತ ಮತಗಳು ಜೆಡಿಎಸ್ ಕಡೆ ವಾಲುವಂಥ ಸಾಧ್ಯತೆ ಇದೆ ಮತ್ತೊಂದು ಕಡೆ ಚಾಮರಾಜಪೇಟೆ ಬಾದಾ ಜಮೀರ್ ಅಹಮದ್ ಖಾನ್ ಕಾಂಗ್ರೆಸ್ ಕೂಡ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ ಫುಲ್ಲು ಎಷ್ಟರ ಮಟ್ಟಿಗೆ ಅಂತಂದರೆ ಬೆಳಗ್ಗೆ ಆದರೆ ಸಿದ್ಧರಾಮಯ್ಯನ ಜೊತೆ ಅಲ್ಲೆಲ್ಲೋ ಕಾಣ್ತಿರೋರು ಏನೇನೋ ಮಾತಾಡ್ತಿರೋರು ಆದರೆ ಅದು ಕಾಣ್ತಾರೆ ಈ ಗ್ಯಾಪಲ್ಲಿ ಟಿ ಆರ್ ಎಸ್ ಮಾಜಿ ಟಿ ಆರ್ ಎಸ್ ಅದು ಈಗ ಅಲ್ಲಿ ಬಿ ಆರ್ ಎಸ್ ಭಾರತ ರಾಷ್ಟ್ರ ಸಮಿತಿಯ ಚಂದ್ರಶೇಖರ್ ರಾವ್ ಅವರ ಭೇಟಿ ಇವೆಲ್ಲವೂ ಸಹ ಒಂದು ರೀತಿಯ ರೆಕ್ಕೆ ಪುಕ್ಕ ಬಂದಂಗೆ ಕಾಣ್ತಾ ಇದೆ ಯಾಕೆಂದರೆ ಬಿ ಆರ್ ಎಸ್ ಜೊತೆ ಜೆ ಡಿ ಎಸ್ ಮೈತ್ರಿ ಆಗಿದೆ ಜೆ ಡಿ ಎಸ್ಗೆ ಎಲ್ಲ ಬಲವನ್ನು ತುಂಬೋ ದಿಸೆಯಲ್ಲಿ ಬಿ ಆರ್ ಎಸ್ ಹೋಗ್ತಾ ಇದ್ದಾರೆ ಯಾಕೆಂತಂದ್ರೆ ನಮ್ಮ ಚುನಾವಣೆ ಆರು ತಿಂಗಳಿಗೆ ತೆಲಂಗಾಣ ಚುನಾವಣೆ ಆಗುತ್ತೆ ಹೀಗಾಗಿ ಕರ್ನಾಟಕದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರೋದನ್ನ ತಡಿಬೇಕು ಅನ್ನೋದು ಬಿ ಆರ್ ಎಸ್ ಉದ್ದೇಶ ಇದೀಗ ಜೆ ಡಿ ಎಸ್ಗೆ ಸಪೋರ್ಟ್ ಮಾಡೋಕ್ಕೆ ಬಿ ಏಕೆಂದ್ರೆ ಅಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡೂ ಸಹ ಬಿ ಸಮ ಸಮಾನ ಶತ್ರುಗಳು ಈ ಹಿನ್ನೆಲೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಹಾಗೂ ಬಿ ಜೆ ಪಿಯನ್ನು ಅಧಿಕಾರದಿಂದ ದೂರ ಇಡಬೇಕು ಜೆ ಡಿ ಎಸ್ಗೆ ಬಲ ತುಂಬಬೇಕು ಅನ್ನೋದು ಬಿ ಆರ್ ಎಸ್ನ ಲೆಕ್ಕಾಚಾರ ಈ ಗ್ಯಾಪ್ ಅಲ್ಲಿ ಜಮೀರ್ ಅಹಮದ್ ಖಾನ್ ಭೇಟಿ ಇಲ್ಲಿ ಅಮಿತ್ ಶಾ ಅವರು ಜೆ ಡಿ ಎಸ್ ಮೇಲಿನ ವಾಗ್ದಾಳಿ ಎಲ್ಲವೂ ಸಹ ಜೆ ಡಿ ಎಸ್ಗೆ ಒಂದು ರೀತಿಯ ಪೂರಕ ವಾತಾವರಣ ಅಂದ್ರೆ ಜೆ ಬಿಜೆಪಿಯ ಮತಗಳು ಏನು ಜೆ ಡಿ ಎಸ್ ಕಡೆ ಹೋಗ್ತಿದ್ವಲ್ಲ ಹೆಂಗಿದ್ರು ನಮ್ಮ ಜೊತೆ ಮೈತ್ರಿ ಆಗ್ತಾರೆ ಅಂತ ಈ ಹಿಂದೆ ಆ ಬಿಜೆಪಿ ಮತಗಳು ಸಪ್ರೇಟ್ ಆದರೂ ಸಹ ಅಲ್ಪಸಂಖ್ಯಾತ ಏನು ಜೆಡಿಎಸ್ ಬಗ್ಗೆ ಅಪನಂಬಿಕೆ ಇತ್ತಲ್ಲ ಇವರು ಹೋಗ್ಬಿಡ್ತಾರೆ ಬಿಜೆಪಿ ಜೊತೆ ಅಜಸ್ಟ್ಮೆಂಟ್ ಆಗ್ಬಿಡ್ತಾರೆ ಅನ್ನೋದಿತ್ತಲ್ಲ ಓ ಅಮಿತ್ ಶಾನೇ ಬೈತಾವ್ರೆ ಜೆಡಿಎಸ್ಗೆ ಮೊದಲ ಶತ್ರು ಜೆ ಡಿ ಎಸ್ ಅಂದವರೇ ಹಾಗಾದರೆ ನಮಗೆ ಮೊದಲ ಮಿತ್ರ ಕಾಂಗ್ರೆಸ್ಗಿಂತ ಜೆ ಡಿ ಎಸ್ ಅನ್ನೋ ಲೆಕ್ಕಾಚಾರಕ್ಕೆ ಅಲ್ಪಸಂಖ್ಯಾತರು ಬರಬಹುದು ಅನ್ನೋ ಲೆಕ್ಕಾಚಾರ ಜೆ ಡಿ ಎಸ್ ನಾಯಕರಿಗೂ ಇದೆ ಯಾಕಂತಂದ್ರೆ ಜೆ ಡಿ ಎಸ್ನಿಂದ ಅಲ್ಪಸಂಖ್ಯಾತರು ದೂರ ಆಗಿ ಬಹಳ ದಿನಗಳಾಗಿತ್ತು ಸಿ ಎಮ್ ಇಬ್ರಾಹಿಂ ಜೆ ಡಿ ಎಸ್ ರಾಜ್ಯಾಧ್ಯಕ್ಷರಾದರು ಸಿ ಎಂ ಇಬ್ರಾಹಿಂ ನಾಯಕರಲ್ಲ ಒಬ್ಬ ಭಾಷಣಕಾರ ಒಬ್ಬ ಭಾಷಣ ಮಾಡೋ ಲೀಡರ್ ಬೇಕಾಗಿತ್ತವರಿಗೆ ಜೆಡಿಎಸ್ನವ್ರಿಗೆ ಅಷ್ಟೇ ಸಿ ಎಂ ಇಬ್ರಾಹಿಂದ ಯಾವುದೇ ಮತಗಳು ಮುಸ್ಲಿಂ ಮತಗಳು ಜೆ ಡಿ ಎಸ್ಗೆ ಬರಲ್ಲ ನಾಲ್ಕಾಣಿ ಮತಗಳು ಸಹ ಜೆ ಡಿ ಎಸ್ಗೆ ವರ್ಗಾವಣೆ ಆಗ್ತಿರಲಿಲ್ಲ ಆದರೆ ಅಮಿತ್ ಶಾ ಹೇಳಿಕೆ ಇದೆಯಲ್ಲ ಜೆ ಡಿ ಎಸ್ ನಮ್ಮ ಮೊದಲ ಶತ್ರು ಅನ್ನೋದಿದೆಯಲ್ಲ ಅದು ಬಿ ಜೆ ಪಿ ಯನ್ನ ನಕಶಕಾ ಅಂತ ಉರಿದು ಬೀಳ್ತಕ್ಕಂಥ ವಿರೋಧ ಮಾಡ್ತಕ್ಕಂಥ ಮುಸ್ಲ್ ಮುಸಲ್ಮಾನರು ಜೆ ಡಿ ಎಸ್ ಕಡೆ ವಾಲ್ವಂಥ ಸಾಧ್ಯತೆ ಇದೆ ಮತ್ತೊಂದು ಕಡೆ ಕರ್ನಾಟಕದ ಮುಸಲ್ಮಾನರಿಗೆ ಈಗ ನಂಬರ್ ಒನ್ ಲೀಡರ್ ಅಂದರೆ ಅದು ಜಮೀರ್ ಅಹಮದ್ ಖಾನ್ ಯಾರು ಏನೇ ಹೇಳಿಕೊಳ್ಳಿ ಕರ್ನಾಟಕದ ಮುಸಲ್ಮಾನರಿಗೆ ಅತಿ ಹೆಚ್ಚಿನ ಮುಸಲ್ಮಾನರಿಗೆ ನಾಯಕ ಅದು ಜಮೀರ್ ಅಹಮದ್ ಖಾನ್ ಜಮೀರ್ ಅಹಮದ್ ಖಾನ್ ಅವರ ಮೌನ ಅದು ಬಿ ಆರ್ ಎಸ್ ನಾಯಕ ಚಂದ್ರಶೇಖರ್ ರಾವ್ ಅವರ ಭೇಟಿ ಇದೆಲ್ಲವೂ ಸಹ ಅಲ್ಪಸಂಖ್ಯಾತ ಮತಗಳು ಟುವರ್ಡ್ಸ್ ಜೆ ಡಿ ಎಸ್ ಜೆ ಡಿ ಎಸ್ ನಡೆಗೆ ಮಾಡುವಂಥ ಸಾಧ್ಯತೆ ಇದೆ ಅಂದರೆ ಜೆ ಡಿ ಎಸ್ ವರ್ಸಸ್ ಬಿ ಜೆ ಪಿ ಈಕ್ವಲ್ಸ್ ಕಾಂಗ್ರೆಸ್ಗೆ ಟೆನ್ಷನ್ ಅನ್ನೋ ರೀತಿ ಶುರುವಾಗಿದೆ ನಿಮ್ಮ ಪ್ರಕಾರ ಈ ಬೆಳವಣಿಗೆ ಅಮಿತ್ ಶಾ ಜೆ ಡಿ ಎಸ್ನ ಟಾರ್ಗೆಟ್ ಮಾಡಿರೋದು ಹೇ ಕಾಂಗ್ರೆಸ್ ನಮಗೆ ಎರಡನೇ ಪ್ಲೇಸ್ ಅಪ್ಪ ಫಸ್ಟ್ ನನ್ನ ಶತ್ರು ಜೆ ಡಿ ಎಸ್ ಚಾಮರಾಜ್ ಚಾಮರಾಜಪೇಟೆ ಬಾದ್ಶಾ ಅಂತ ಕರೆಸಿಕೊಳ್ಳುವ ಜಮೀರ್ ಅಹಮದ್ ಖಾನ್ ಜೆ ಡಿ ಎಸ್ ನ ಮೈತ್ರಿ ಪಕ್ಷ ಬಿ ಆರ್ ಎಸ್ ಜೊತೆ ಮಾತುಕತೆ ನಡೆಸ್ತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ ಇಂದ ದೂರ ಆಗಿರ್ತಕ್ಕಂಥದ್ದು ಎಸ್ಗೆ ಅಲ್ಪಸಂಖ್ಯಾತ ಮತಗಳನ್ನ ತಂದುಕೊಡುತ್ತಾ ನಿಮ್ಮ ಅಭಿಪ್ರಾಯ ಏನು ಹಾಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಕರ್ನಾಟಕದ ಮುಖ್ಯಮಂತ್ರಿ ಯಾರಾಗ್ತಾರೆ ಯಾವ ಪಕ್ಷ ಎಷ್ಟು ಸ್ಥಾನ ಗಳಿಸುತ್ತೆ ಯಾರು ಅಧಿಕಾರಕ್ಕೆ ಬರ್ತಾರೆ ನಿಮ್ಮ ಕ್ಷೇತ್ರ ಯಾವುದು ನಿಮ್ಮ ಕ್ಷೇತ್ರದಲ್ಲಿ ಯಾರು ಗೆಲ್ತಾರೆ ಕಾಮೆಂಟ್ ಮಾಡಿ ತಿಳಿಸಿ ಯಾರ್ಯಾರು ಈ ವಿಡಿಯೋನ ಯೂಟ್ಯೂಬಲ್ಲಿ ಅಲ್ಲಿ ನೋಡ್ತಾ ಇದೀರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಯಾರ್ಯಾರು ಫೇಸ್ಬುಕ್ಕಲ್ಲಿ ನೋಡ್ತೀನಿ ನಮ್ಮ ಪೇಜನ್ನು ಫಾಲೋ ಮಾಡೋದು ಬರೀಬೇಡಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕರ್ನಾಟಕ ಟಿ ವಿ ಡಾಟ್ ನೆಟ್ಗೆ ವಿಸಿಟ್ ಮಾಡಿ ಹೆಚ್ಚಿನ ಸುದ್ದಿಗಳನ್ನ ನೋಡ್ಬೋದು ಧನ್ಯವಾದ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ